ನೆಕ್ಸ್ಟ್ ದ ಬ್ಲಡ್ ಗ್ರೂಪ್ಸ್ ಆ್ಯಂಡ್ ಡೋನ್ ಆರ್ ಕಾಂಪ್ಯಾಟೆಬಿಲಿಟಿ ನಾವು ಹಿಂದೆ ನೋಡಿದ ಹಾಗೆ ಬ್ಲಡ್ ಗ್ರೂಪ್ನ ಹಾಗೆ ದ ಬ್ಲಡ್ ಗ್ರೂಪ್ ಇಸ್ ಮೈನ್ಲಿ ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ದ ಸರ್ಫೇಸ್ ಆ್ಯಂಟಿಜನ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದಿ ಆರ್ ಬಿ ಸಿ ಆಸ್ ವೆಲ್ ಎಸ್ ದ ಟೈಪ್ ಆಫ್ ದ ಆ್ಯಂಟಿಬಾಡಿ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಪ್ಲಾಸ್ಮಾ ಈ ಚಾರ್ಟ್ ಅಲ್ಲಿ ಇಲ್ಲಿ ಒಂದು ಟೇಬಲ್ ಇದೆ ಆ ಟೇಬಲ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ದ ಬ್ಲಡ್ ಗ್ರೂಪ್ ಆ್ಯಂಡ್ ಆ್ಯಂಟಿಜನ್ ಆಫ್ ದ ಆರ್ ಬಿ ಸಿ ಆಫ್ ದಟ್ ಪರ್ಟಿಕ್ಯುಲರ್ ಬ್ಲಡ್ ಗ್ರೂಪ್ ಆ್ಯಂಡ್ ಆ್ಯಂಟಿಬಾಡೀಸ್ ಇನ್ ದ ಬ್ಲಡ್ ಪ್ಲಾಸ್ಮಾ ಅವನ ಬ್ಲಡ್ ಗ್ರೂಪ್ನಲ್ಲಿ ಯಾವ ಆ್ಯಂಟಿಬಾಡಿ ಬರುತ್ತದೆ ಆಮೇಲೆ ಈ ಕ್ಯಾನ್ ಡೊನೇಟ್ ಬ್ಲಡ್ ಟು ಅವನು ತನ್ನ ರಕ್ತವನ್ನು ಯಾರಿಗೆ ಕೊಡಬಹುದು ಹಾಗೆ ಕ್ಯಾನ್ ರಿಸ್ಯೂಸ್ ಬ್ಲಡ್ ಫ್ರಾಮ್ ಯಾರಿಂದ ಬ್ಲಡನ್ನು ತಗೊಳ್ಬೋದು ಅಂತ ಬ್ಲಡ್ ಗ್ರೂಪ್ ಎ ದ ಪರ್ಸನ್ ವಿತ್ ದ ಬ್ಲಡ್ ಗ್ರೂಪ್ ಎ ಎಸ್ ವಿತ್ ದಿ ಆ್ಯಂಟಿಜನ್ ಎ ಆ್ಯಂಡ್ ಆ್ಯಂಟಿಬಾಡಿ ಇಡ್ ಈಸ್ ವಿ ಪರ್ಸನ್ ವಿತ್ ದ ಬ್ಲಡ್ ಗ್ರೂಪ್ ಎ ವಿತ್ ದ ಆ್ಯಂಟಿಜೆನ್ ಎ ಆ್ಯಂಡ್ ಆ್ಯಂಟಿಬಾಡಿ ಬಿ ಇರಬೇಕು ಆ್ಯಂಟಿಬಾಡಿ ಎ ಇರಬಾರ್ದು ಅಂತ ಹೇಳಿದ್ದೀವಿ ಯಾಕೆ ನೋಡಿದ್ರೆ ಇಫ್ ಆ್ಯಂಟಿಬಾಡಿ ಎ ಎಸ್ ಪ್ರಸೆಂಟ್ ಆ್ಯಂಟಿಜೆನ್ ಎಂಟಿಜನ್ ಆ್ಯಂಟಿಬಾಡಿ ಬಿ ದೇ ವಿಲ್ ಬಿಕಮ್ ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಸೊ ಪರ್ಸನ್ ವಿತ್ ದ ಬ್ಲಡ್ ಗ್ರೂಪ್ ಎ ಆ್ಯಂಟಿಜನ್ ಆ್ಯಂಟಿಬಾಡಿ ಬಿ ಹಾಗೆ ದ ಪರ್ಸನ್ ವಿತ್ ದ ಬ್ಲಡ್ ಗ್ರೂಪ್ ಬಿ ವಿತ್ Antigen B, antigen is B and antibody is called as anti A antibody, antibody is A. Person with blood group AB, with the antigen A and antigen B and without any antibodies. The person with blood group O, there is no antigen here, only antibodies are here antibody A and antibody B is present. ने कॉल हाँ हि कैन डोनेट ब्लड टू पर्सन विद ब्लड ग्रूप एन डोनेट इस ब्लड ओनली टू दि पर्सन विद ब्लड पर्सन विद ए कैन डोनेट इज ब्लड टू पर्सन विद्लड ग्रूप एंड पर्सन विद ब्लड ग्रूप ए बी या पर्सन विद ब्ल ग्रूप एबल टू डोटेट इज ब्लड टर्सन विद्लड ग्रूप बी ए ब्लडो

ಇಲ್ಲಿ ಓನ್ಲಿ ಇ ಕ್ಯಾನ್ ಇಸ್ ಬ್ಲಡ್ ಟು ಎಂಡ್ ದ ಎ ಬಿ ಹೇಗೆ ಕೊಟ್ಟರು ಪ್ರಾಬ್ಲಮ್ ಇಲ್ಲ ಎ ಬಿಗೆ ಗೆ ಕೊಟ್ಟರು ಸಹ ಪ್ರಾಬ್ಲಮ್ ಇರುವುದಿಲ್ಲ ಯಾಕೆ ಕೇಳಿದ್ರೆ ನಲ್ಲಿ ಯಾವುದೇ ಬಾಡಿ ಇಲ್ಲ ರಕ್ತವನ್ನು ಇಂದ ರಿಸೀವ್ ಮಾಡ್ಕೋಬಹುದು ಈ ಪರ್ಸನ್ ವಿತ್ ಎ ವೆನ್ ಈ ಡೊನೆಟಿಸ್ ಬ್ಲಡ್ ಟು ಪರ್ಸನ್ ವಿತ್ ಓ ಓಗೆ ಕೊಟ್ಟರೆ ಏನಾಗುತ್ತೆ ಇನ್ ದಿಸ್ ಕೇಸ್ ದ್ ಎನ್ಸ್ ಆಫ್ ಆ್ಯಂಟಿಜನ್ ಎ ಆ್ಯಂಟಿಜನ್ ಎ ಇದೆ ಸೊ ಇಲ್ಲಿ ಆ್ಯಂಟಿಬಾಡಿ ಇದೆ ಆಮೇಲೆ ಬಾಡಿ ಬಿ ಇದೆ ಅಲ್ಲಿ ಇಂಟ್ರಾಕ್ಷನ್ ಟೆಕ್ಸ್ ಪ್ಲೇಸ್

this antibody b which interacts with the this antigen b and resulting in the clotting or the clumping of the blood so now e column na hodaga ab blood group person can receive the blood from a and this ab blood group person can also receive the blood from b and ab blood group person can also receive the blood from ab ಆ್ಯಂಡ್ ದಿಸ್ ಎ ಬಿ ಬ್ಲಡ್ ಗ್ರೂಪ್ ಪರ್ಸನ್ ಕ್ಯಾನ್ ರಿಸೀವ್ ದ ಬ್ಲಡ್ ಫ್ರಮ್ ಓ ಹಾಗಾದರೆ ಇವೆಲ್ಲ ಕಾಲಮ್ಗಳಲ್ಲಿ ನಾವು ನೋಡ್ಕೊಳ್ತಾ ಹೋದಾಗ ಕಾಮನ್ ಆಗಿರೋರು ಯಾರು ಕೇಳಿದ್ರೆ ಎ ಬಿ ದ ಪರ್ಸನ್ ವಿತ್ ದ ಎ ಬಿ ಹಿ ಕ್ಯಾನ್ ರಿಸೀವ್ಸ್ ದ ಬ್ಲಡ್ ಫ್ರಮ್ ಎ ಬಿ ಎ ಬಿ ಆ್ಯಂಡ್ ದ ಓ ಸೊ ದ ಪರ್ಸನ್ ವಿತ್ ದ ಬ್ಲಡ್ ಗ್ರೂಪ್ ಎ ಬಿ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ರಿಸಿಪಿಯೆಂಟ್ ಯೂನಿವರ್ಸಲ್ ರಿಸಿಪಿಯಂಟ್ ಅಂತ ಕರಿತೀವಿ ಕೋಲ್ ಆಸ್ ಯೂನಿವರ್ಸಲ್ ರಿಸಿಪಿಯಂಟ್ ಹಿ ಇಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ರಿಸಿಪಿಯಂಟ್ ಅಂತ ಕರಿತೀವಿ ಯಾರು ನಾ ದ ಪರ್ಸನ್ ವಿತ್ ಎ ಬ್ಲಡ್ ಗ್ರೂಪ್ ಎ ಬಿ ನೆಕ್ಸ್ಟ್ ಹೋಗ್ತೀವಿ ನಾವು ಕಾಲಮಿಗೆ ಅಲ್ಲಿ ಕ್ಯಾನ್ ರಿಸೀವ್ಸ್ ದ ಬ್ಲಡ್ ಫ್ರಮ್ ಆರ್ ದ ಡೋನರ್ ಗ್ರೂಪ್ ಯಾರು ಅಂದರೆ ಎ ಬ್ಲಡ್ ಗ್ರೂಪ್ ಅವನಿಗೆ ಯಾರು ರಕ್ತವನ್ನು ಅನ್ನು ಡೊನೇಟ್ ಮಾಡಬಹುದು ದ ಪರ್ಸನ್ ವಿತ್ ದ ಬ್ಲಡ್ ಗ್ರೂಪ್ ಎ ಎಸ್ ಕ್ಯಾನ್ ಡೊನೇಟ್ ಬ್ಲಡ್ ಟು ಎ ಎಂಡ್ ಓ ಟು ದ ಎ ದೂ ಹೇಗೆ ಕೊಡಬಹುದು ನೆನ್ಪಿರ್ಲಿ ಓ ಅವನು ಹೇಗೆ ಕೊಡ್ಬೋದು ಬಟ್ ಎ ಅವನು ಓಗೆ ಕೊಡಲಿಕ್ಕೆ ಆಗಲ್ಲ ಸೊ ಓ ಅವನು ಹೇಗೆ ಬ್ಲಡ್ನ ಕೊಟ್ಟಾಗ ಓ ಅವನ ಬ್ಲಡ್ ಗ್ರೂಪ್ ಅಲ್ಲಿ ಯಾವುದೇ ಆಂಟಿಜೆನ್ ಇಲ್ಲ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋದು ಯಾವುದು ಆ್ಯಂಟಿಬಾಡಿ ಹೊರಗಡೆಯಿಂದ ಆ್ಯಂಟಿಜನ್ ಬಂದರೆ ಅದಕ್ಕೆ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ ಓ ಅವನ ಬ್ಲಡ್ ಅಲ್ಲಿ ದರ್ ಇಸ್ ನೋ ಆ್ಯಂಟಿಜನ್ ಆಸ್ ಅ ರಿಸಲ್ಟ್ ದರ್ ಇಸ್ ನೋ ಪ್ರಾಬ್ಲಮ್ ದ ಪರ್ಸನ್ ವಿತ್ ದ ಬ್ಲಡ್ ಗ್ರೂಪ್ ಇ ಕ್ಯಾನ್ ಡೊನೆಟ್ ಇಸ್ ಬ್ಲಡ್ ಟು ಪರ್ಸನ್ ವಿತ್ ದ ಎ ಸೇಮ್ ವೇ ದ ಪರ್ಸನ್ ವಿತ್ ದ ಬಿ ಬ್ಲಡ್ ಗ್ರೂಪ್ ಕ್ಯಾನ್ ಡೊನೆಟ್ ಇಸ್ ಬ್ಲಡ್ ಟು ಬಿ

ಡೋನಾರ್ನ ರಿಸೀವ್ ರೆಪ್ರೆಸೆಂಟ್ ಮಾಡಿದ್ರೆ ದಿಸ್ ಇಸ್ ದ ರಿಸೀಪಿಯಂಟ್ ಸೊ ಯಾರಿಂದ ರಿಸೀವ್ ಮಾಡ್ಕೋಬಹುದು ಅಂತ ನೋಡ್ಕೊಳ್ತಾ ಹೋಗುತ್ತೆ ಸೊ ಇಲ್ಲಿ ನಾವು ನಾವು ಡೋನಾರ್ ಗ್ರೂಪ್ನ ನೋಡಿದಾಗ ಓ ಕ್ಯಾನ್ ಡೊನೆಟ್ ಟು ಎ ಹಿಯರ್ ಓ ಕ್ಯಾನ್ ಆಲ್ಸೋ ಡೊನೆಟ್ ಟು ಬಿ ಹಿಯರ್ ಓ ಕ್ಯಾನ್ ಆಲ್ಸೋ ಡೊನೆಟ್ ಟು ಎ ಬಿ ಸೊ ಓ ಕ್ಯಾನ್ ಆಲ್ಸೋ ಡೊನೆಟ್ ಟು ಓ ಆಸ್ ರಿಸಲ್ಟ್ ಓ ಬ್ಲಡ್ ಗ್ರೂಪ್ನು ತನ್ನ ಬ್ಲಡ್ ನ ಬೇರೆ ಎಲ್ಲ ಬ್ಲಡ್ ಗ್ರೂಪ್ ಅವನಿಗೆ ಏನ್ ಮಾಡಬಹುದು ಕೊಡಬಹುದಾಗಿರುತ್ತೆ ಸೊ ಈಸ್ ಕಾಲ್ಡ್ ಯೂನಿವರ್ಸಲ್ ಡೋನಾರ್ ಅವನನ್ನು ಏನಂತ ಕರೀತಾರೆ ಯೂನಿವರ್ಸಲ್ ಡೋನಾರ್ ಈ ಕ್ಯಾನ್ ಡೊನೇಟ್ ಇಸ್ ಬ್ಲಡ್ ಟು ಆಲ್ ಅದರ್ ಬ್ಲಡ್ ಗ್ರೂಪ್ಸ್ ಲೈಕ್ ಬ್ಲಡ್ ಗ್ರೂಪ್ ಎ ಬ್ಲಡ್ ಗ್ರೂಪ್ ಬಿ ಬ್ಲಡ್ ಗ್ರೂಪ್ ಎ ಬಿ ಆ್ಯಂಡ್ ಬ್ಲಡ್ ಗ್ರೂಪ್ ಓ ಸೊ ದಿಸ್ ಈಸ್ ದ ಟೇಬಲ್ ವಿಚ್ ರೆಪ್ರೆಸೆಂಟ್ಸ್ ಬ್ಲಡ್ ಗ್ರೂಪ್ಸ್ ಆ್ಯಂಡ್ ಡೋನಾರ್ ಕಾಂಪ್ಯಾಟಬಿಲಿಟಿ ಯಾರು ಯಾರಿಂದ ರಕ್ತವನ್ನು ರಿಸೀವ್ ಮಾಡ್ಕೋಬಹುದು ಹಾಗೆ ಯಾರು ಯಾರಿಗೆ ಬ್ಲಡ್ನ ಕೊಡಬಹುದು ಅನ್ನೋದನ್ನು ಅದು ಎಕ್ಸ್ಪ್ಲೈನ್ ಮಾಡ್ತದೆ ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಬೌಟ್ ಬ್ಲಡ್ ಗ್ರೂಪ್ಸ್ ಆ್ಯಂಡ್ ದ ಡೋನರ್ ಕಾಂಪ್ಯಾಟೆಬಿಲಿಟಿ ಸೊ ಅದನ್ನು ಬಿಟ್ಟು ಬೇರೆ ಬ್ಲಡ್ ಗ್ರೂಪ್ ಅವರು ಬೇರೆ ಬ್ಲಡ್ ಗ್ರೂಪ್ ಅವರಿಗೆ ಡೊನೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡ್ಕೊಳ್ತಾ ಹೋದಾಗ ಅಲ್ಲಿ ಇಂಟರಾಕ್ಟಿವ್ ಆ್ಯಂಟಿಜನ್ ಆ್ಯಂಟಿಬಾಡಿ ಬಂದಾಗ ದೇ ಸ್ಟಾರ್ಟ್ಸ್ ಟು ಇಂಟರಾಕ್ಟ್ ವಿತ್ ಈಚ್ ಅದರ್ ಆ್ಯಂಡ್ ರಿಸಲ್ಟಿಂಗ್ ಇನ್ ದಿ ಕ್ಲಾಟಿಂಗ್ ಆರ್ ದಿ ಕ್ಲಂಪಿಂಗ್ ಆಫ್ ದಿ ಬ್ಲಡ್ ಕ್ಲಾಟಿಂಗ್ ಆರ್ ದಿ ಕ್ಲಂಪಿಂಗ್ ಆಫ್ ದಿ ಬ್ಲಡ್ Next, as we discussed earlier, the antigen A reacts with antibody A, anti A means antibody A. The antigen B which reacts with antibody B, antigen B which reacts with a antibody B. So mixing of the blood with the interactive antigen and the antibody. A antigen the A antibody. ಅಥವಾ ಬಿ ಆಂಟಿಜೆನ್ ಇರೋದನ್ನ ಬಿ ಆಂಟಿಜೆನ್ ಆಂಟಿಬಾಡಿಯ ಜೊತೆಗೆ ಮಿಕ್ಸ್ ಮಾಡಿದ್ರೆ ಮಿಕ್ಸಿಂಗ್ ಆಫ್ ಬ್ಲಡ್ ವಿತ್ ಇಂಟರ್ ಇಂಟರಾಕ್ಟಿವ್ ಆಂಟಿಜೆನ್ ಆ್ಯಂಡ್ ಆಂಟಿಬಾಡಿ ವಿಚ್ ಕಾಸ್ ಕ್ಲಂಪಿಂಗ್ ಆರ್ ಎಗ್ಲುಟಿನೇಷನ್ ಆಫ್ ದ ಆರ್ ಬಿ ಸಿ ಅದು ಆರ್ ಬಿ ಸಿ ಏನಾಗುತ್ತೆ ಅಲ್ಲಿ ಕ್ಲಂಪ್ ಆಗುತ್ತೆ ಅಥವಾ ಅದು ಕ್ಲಾಟ್ ಆಗುತ್ತೆ ಅಂತ ನೋಡ್ತೀವಿ ಸೊ ದ ಪರ್ಸನ್ ವಿತ್ ದ ಬ್ಲಡ್ ಗ್ರೂಪ್ ಓ ಇಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಡೋನರ್ ಹೀ ಕ್ಯಾನ್ ಡೊನೇಟ್ ಹೇಸ್ ಬ್ಲಡ್ ಟು all other blood groups o group person are called universal donors as they can donate blood to persons with any blood group so the person with the a b blood group is called as universal recipient because a b group person are called universal recipient they can accept the blood from all other groups he can accept the blood from all other groups ಈ ಬ್ಲಡ್ ಗ್ರೂಪ್ ಬ್ಲಡ್ ಟೆಸ್ಟ್ ಮಾಡಬೇಕಾದ್ರೆ ಏನು ಮಾಡ್ತಾರೆ ನೋಡ್ಕೊಳ್ತಾ ಹೋದಾಗ ದೇ ಆರ್ ಟೇಕಿಂಗ್ ಸ್ಲೈಡ್ ಸ್ಲೈಡ್ ಅನ್ನ ತಗೊಳ್ತಾರೆ ಅಲ್ಲಿ ಇಫ್ ಯು ಕನ್ಸಿಡರ್ ದಿಸ್ ಇಸ್ ಸ್ಲೈಡ್ ಎರಡು ಸ್ಲೈಡ್ ತಗೊಳ್ತಾರೆ ಬ್ಲಡ್ ಸ್ಯಾಂಪಲ್ ಇಸ್ ಕಲೆಕ್ಟೆಡ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಯಾರು ಟೆಸ್ಟ್ ಗೆ ಹೋಗಿರ್ತಾರೆ ಅನ್ನೋ ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾರೆ ಎರಡು ಕ್ಲೀನ್ ಸ್ಲೈಡ್ ಅಲ್ಲಿ ಒನ್ ಒಂದು ಡ್ರಾಪ್ನ ಸ್ಪ್ರೆಡ್ ಮಾಡ್ತಾರೆ ದಿಸ್ ಇಸ್ ಅ ಬ್ಲಡ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಸೊ ಈಗ ಏನು ಐಡೆಂಟಿಫೈ ಮಾಡಬೇಕು ವಿಚ್ ಕೈಂಡ್ ಆಫ್ ದ ಆಂಟಿಜನ್ ವಿಚ್ ಪ್ರೆಸೆಂಟ್ ಇನ್ ದಿಸ್ ಬ್ಲಡ್ ಈ ಬ್ಲಡ್ ಅಲ್ಲಿ ಯಾವ ಆಂಟಿಜನ್ ಇದೆ ಅಂತ ಗೊತ್ತಾದ್ರೆ ನಮಗೆ ದಟ್ ಪರ್ಸನ್ ಬಿಲಾಂಗ್ಸ್ ಟು ವಿಚ್ ಗ್ರೂಪ್ ಆಫ್ ದ ಬ್ಲಡ್ ಅಂತ ಗೊತ್ತಾಗುತ್ತೆ ಸೊ ಹಾಗಾದ್ರೆ ಇನ್ ದಿಸ್ ಬ್ಲಡ್ ದರ್ ಮೇ ಬಿ ಪ್ರೆಸೆಂಟ್ ಆಫ್ ಆಂಟಿಬಾಡಿ ಅಂಡ್ ಆಂಟಿಜನ್ ಸೊ ಅದಕ್ಕಿಂತ ಮೊದಲಿಗೆ ಅವ್ರ ಹತ್ರ ಆಂಟಿಬಾಡಿ ಇರ್ತದೆ ದಟ್ಸ್ ಕಾಲ್ ಎಸ್ ಆಂಟಿಬಾಡಿ ಎ Antibody B anti-antibody anti and the That's anti-A and anti-B and the So this is called as anti-A. Anti A antibody. Amele anti B antibody already our. It is a pre-prepared one. They are having anti-A antibodies and anti-B antibodies. The blood is collected, the blood sample is collected here. So is there really blood sample? Is there? ಸೊ ಅದಕ್ಕೆ ಆಂಟಿ ಎ ಆಂಟಿಬಾಡಿಯನ್ನು ಹಾಕ್ತಾರೆ ಒನ್ ಡ್ರಾಪ್ ಆಫ್ ಆಂಟಿ ಎ ಆಂಟಿಬಾಡಿಯನ್ನು ಹಾಕ್ತಾರೆ ಇಫ್ ಕ್ಲಂಪಿಂಗ್ ಟೇಕ್ಸ್ ಪ್ಲೇಸ್ ಹಿಯರ್ ಆಂಟಿ ಅನ್ನ ಇಲ್ಲಿ ಹಾಕಿದಾಗ ಕ್ಲಂಪಿಂಗ್ ಆಗಿದೆ ಅಂದರೆ ಅರ್ಥ ಏನು ಹಿಯರ್ ದೇರ್ ಇಸ್ ಎ ಪ್ರೈನ್ಸ್ ಆಫ್ ಆಂಟಿಜನ್ ಎ ಹಿಯರ್ ದೇರ್ಸ್ ಪ್ರೈನ್ಸ್ ಆಫ್ ಆ್ಯಂಟಿಜನ್ ಎ ವೆನ್ ಆ್ಯಂಟಿ ಎ ಟು ದಿಸ್ ಬ್ಲಡ್ ಇಫ್ ಕ್ಲಂಪಿಂಗ್ ಟೇಕ್ಸ್ ಪ್ಲೇಸ್ ವಾಟ್ ಇಟ್ ಇಂಡಿಕೇಟ್ಸ್ ಇನ್ ದಿಸ್ ಬ್ಲಡ್ ದೇರ್ಸ್ ಅನ್ಸ್ ಆಫ್ ಎ ಆಂಟಿಜನ್ ಎ ಸಪೋಸ್ ಅಲ್ಲಿ ಆ್ಯಂಟಿಜನ್ ಎ ಇದ್ರೆ ಪರ್ಸನ್ ನ ಬ್ಲಡ್ ಗ್ರೂಪ್ ಏನಾಗುತ್ತೆ ಎ ಆಗುತ್ತೆ ಅವನ ಬ್ಲಡ್ ಅನ್ನ ಇನ್ನೊಂದು ಸ್ಲೈಡ್ ಅಲ್ಲಿ ತಗೊಂಡಾಗ ಮತ್ತೊಂದು ಸ್ಲೈಡ್ ಅಲ್ಲಿ ತಗೊಂಡಿರ್ತಾರೆ ಅದಕ್ಕೆ ಆಂಟಿ ಬಿ ಆಂಟಿಬಾಡಿಯನ್ನ ಆಡ್ ಮಾಡ್ತಾರೆ ಸೊ ಇಲ್ಲೂ ಸಹ ಏನಾದ್ರೂ ಕ್ಲಂಪಿಂಗ್ ಆದ್ರೆ ಇಫ್ ದ ಕ್ಲಂಪಿಂಗ್ ಟೇಕ್ಸ್ ಪ್ಲೇಸ್ ಬ್ಲಡ್ ಗ್ರೂಪೀಸ್ ಬಿ ಬ್ಲಡ್ ಗ್ರೂಪೀಸ್ ಬಿ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಈಗ ಒಬ್ಬ ವ್ಯಕ್ತಿಯ ಬ್ಲಡ್ ಸ್ಯಾಂಪಲ್ ಅನ್ನ ಎರಡೂ ಸ್ಲೈಡ್ ಅಲ್ಲಿ ತಗೊಂಡಾಗ ಎ ಜೊತೆಗೂ ಕ್ಲಂಪ್ ಆಗಿದೆ ಬಿ ಯ ಜೊತೆಗೂ ಕ್ಲಂಪ್ ಆದ್ರೆ ದ ಪರ್ಸನ್ ಬಿಲಾಂಗ್ಸ್ ಟು ಎ ಬಿ ಬ್ಲಡ್ ಗ್ರೂಪ್ ದ ಪರ್ಸನ್ ಬಿಲಾಂಗ್ಸ್ ಟು ಎ ಬಿ ಬ್ಲಡ್ ಗ್ರೂಪ್ ಸೊ ಅವನ ಸ್ಯಾಂಪಲ್ ನ ತಗೊಂಡಿದ್ದಾರೆ ಆಂಟಿಬಾಡಿ ಅಲ್ಲಿ ಯಾವುದೇ ಕ್ಲಂಪಿಂಗ್ ಆಗಲಿಲ್ಲ ಆಂಟಿಬಾಡಿ ಬಿ ಅನ್ನ ಹಾಕಿದ್ದಾರೆ ಅಲ್ಲಿ ಕ್ಲಂಪ್ ಆಗಿದೆ ಆಂಟಿಬಾಡಿ ಬಿ ಅನ್ನ ಹಾಕಿದ್ದಾರೆ ಅಲ್ಲಿ ಏನಾಗಿದೆ ಕ್ಲಂಪ್ ಆಗಿದೆ ಹಾಗಾದ್ರೆ ದ ಪರ್ಸನ್ ವಿತ್ ದಿ ಬ್ಲಡ್ ಗ್ರೂಪ್ ಬಿ ದ ಪರ್ಸನ್ ವಿತ್ ದಿ ಬ್ಲಡ್ ಗ್ರೂಪ್ ಬಿ ನೆಕ್ಸ್ಟ್ ಸ್ಯಾಂಪಲ್ನ ತಗೊಂಡಿದ್ದಾರೆ ಟು ದಟ್ ಸ್ಯಾಂಪಲ್ ದಟ್ ಎ ಇಸ್ ಆ್ಯಡೆಡ್ ನೆಕ್ಸ್ಟ್ ಕೇಸಲ್ಲಿ ಹೇಳ್ತಾ ಇರುವಂಥದ್ದು ಆ್ಯಂಟಿಬಾಡಿ ಆಡೆಡ್ ಆಗಿದೆ ಅಲ್ಲಿ ಏನಾದರೂ ಕ್ಲಂಪಿಂಗ್ ಆದರೆ ದ ಪರ್ಸನ್ ವಿತ್ ದ ಬ್ಲಡ್ ಗ್ರೂಪ್ ಎ ಅದೇ ಪರ್ಸನ್ನ ಗೆ ಆಂಟಿಬಾಡಿ ಬಿ ಅನ್ನ ಆ್ಯಡ್ ಮಾಡಿದ್ದಾರೆ ಅಲ್ಲಿ ಕ್ಲಂಪಿಂಗ್ ಆಗಲಿಲ್ಲ ಆಗ ದ ಪರ್ಸನ್ಸ್ ಬ್ಲಡ್ ಗ್ರೂಪ್ ಈಸ್ ಎ ನೆಕ್ಸ್ಟ್ ಇನ್ನೊಂದು ಕೇಸಲ್ಲಿ ಪರ್ಸನ್ನ ಬ್ಲಡ್ನ ಕಲೆಕ್ಟ್ ಮಾಡಿದ್ದಾರೆ ಟು ದಿಸ್ ಸ್ಲೈಡ್ ಎ ಇಸ್ ಆ್ಯಡೆಡ್

ಪರ್ಟಿಕ್ಯುಲರ್ ಆಂಟಿಬಾಡಿಯನ್ನು ಹಾಕಿದಾಗ ಅಲ್ಲಿ ಅಗ್ಲುಟಿನೇಟ್ ಆದರೆ ದ ಇಂಟೊರಾಕ್ಟಿವ್ ಆಂಟಿಬಾಡಿ ಇದೆ ಅಂತ ಆಗ್ತದೆ ಸೊ ಇನ್ ದಿಸ್ ವೇ ದ ಬ್ಲಡ್ ಗ್ರೂಪ್ ಆಫ್ ದಟ್ ಪರ್ಸನ್ ಈಸ್ ಐಡೆಂಟಿಫೈಡ್ ನೆಕ್ಸ್ಟ್ ಆಸ್ ವಿ ಡಿಸ್ಕಸ್ ಅರ್ಲಿಯರ್ ಹ್ಯೂಮನ್ ಬ್ಲಡ್ ಗ್ರೂಪ್ ಈಸ್ ಡಿವೈಡೆಡ್ ಮೇನ್ಲಿ ಬೇಸ್ಡ್ ಅಪ್ ಆನ್ ಟೂ ಮೆಕ್ಯಾನಿಸಮ್ ಒನ್ ಇಸ್ ಕಾಲ್ ಆಸ್ ನಾವು ಇಲ್ಲಿ ತನಕ ನೋಡ್ಕೊಂಡು ಬಂದಿರುವಂತದ್ದು ಎ ಬಿ ಓ ಬ್ಲಡ್ ಗ್ರೂಪಿಂಗ್ ನೆಕ್ಸ್ಟ್ ವಿ ಆರ್ ಸ್ಟಡಿಂಗ್ ಅಬೌಟ್ ಆರ್

or antigen B or both the antigen may be present A and the B. In some cases both the antigens may be absent. So A antigen, B antigen, a bit too. In addition to this antigen, there is a presence of a, another kind of antigen. That antigen is called as RH antigen. A antigen RH antigen. If person's RBC is with RH antigen, a person's RBC is surface only

ಇನ್ ರೀಸಸ್ ಮಂಕಿ ಇನ್ ದ ಇಯರ್ ನೈನ್ಟೀನ್ ತರ್ಟಿ ಸೆವೆನ್ ನೈನ್ಟೀನ್ ತರ್ಟಿ ಸೆವೆನ್ ಅಲ್ಲಿ ರೀಸಸ್ ಮಂಕಿಯಲ್ಲಿ ಈ ಫ್ಯಾಕ್ಟರ್ ಏನ್ ಮಾಡ್ತಾರೆ ಅವರು ಐಡೆಂಟಿಫೈಡ್ ಮಾಡ್ತಾರೆ ಸೊ ಆಸ್ ಎ ರಿಸಲ್ಟ್ ದಿಸ್ ಆರ್ ಎಚ್ ಫ್ಯಾಕ್ಟರ್ ಅಂತ ಯಾಕೆ ಕರೀತಾರೆ ನೋಡಿದ್ರೆ ದಿಸ್ ಫ್ಯಾಕ್ಟರ್ ವಾಸ್ ಐಡೆಂಟಿಫೈಡ್ ಇನ್

ಆರ್ ಎಚ್ ನೆಗೆಟಿವ್ ಅಂದ್ರೆ ಏನು ದ ಪರ್ಸನ್ಸ್ ಆರ್ ಬಿ ಸಿಂಟಿಜನ್ ಇಸ್ ಕೋಲ್ಡ್ ಆಸ್ ಆರ್ ಎಚ್ ನೆಗೆಟಿವ್ ನಿಯರ್ಲಿ ಏಟಿ ಪರ್ಸೆಂಟ್ ಆಫ್ ದ ಹ್ಯೂಮನ್ಸ್ ಆರ್ ಎಚ್ ಪಾಸಿಟಿವ್ ಸೊ ಹಾಗಾದ್ರೆ ಆರ್ ಎಚ್ ಪಾಸಿಟಿವ್ ಅಂದ್ರೆ ಏನು ಅನ್ನೋದನ್ನ ಹಿಂದೆ ನಾನು ಏನು ದ ಪರ್ಸನ್ಸ್ ವಿತ್ ಬ್ಲಡ್ ಗ್ರೂಪ್ ಎ ದ ಪರ್ಸನ್ಸ್ ವಿತ್ ಬ್ಲಡ್ ಗ್ರೂಪ್ ಬಿ ದ ಪರ್ಸನ್ಸ್ ವಿತ್ ಬ್ಲಡ್ ಗ್ರೂಪ್ ಎ ಬಿ ದ ಪರ್ಸನ್ಸ್ ವಿತ್ ದ ಗ್ರೂಪ್ ಓ ಪರ್ಸನ್ ಎ ಬ್ಲಡ್ ಗ್ರೂಪ್ ಅನ್ನ ಇರ್ತಾನೆ ಎ ಬ್ಲಡ್ ಗ್ರೂಪ್ ಅಂದ್ರೆ ಏನಾಗಿರುತ್ತೆ ಆಫ್ ಆರ್ ಬಿ ಸಿ

ಆರ್ ಎಚ್ ಫ್ಯಾಕ್ಟರ್ ಇದ್ರೆ ಆಂಟಿಜೆನ್ ಎ ಇದೆ ಪ್ಲಸ್ ಆರ್ ಎಚ್ ಫ್ಯಾಕ್ಟರ್ ಇದೆ ದೆನ್ ಪರ್ಸನ್ ಇಸ್ ಕಾಲ್ ಆಸ್ ಎ ಪಾಸಿಟಿವ್ ಅದೇ ರೀತಿಯಲ್ಲಿ ದ ಪರ್ಸನ್ ವಿತ್ ಬ್ಲಡ್ ಗ್ರೂಪ್ ಎ ಅವನಲ್ಲಿ ಆ್ಯಂಟಿಜನ್ ಎ ಇದೆ ಬ್ಲಡ್ ಗ್ರೂಪ್ ಎ ಆಗ್ಬೇಕಾದ್ರೆ ಆಂಟಿಜೆನ್ ಎ ಇರಬೇಕು ಆದರೆ ಆರ್ ಎಚ್ ಇಲ್ಲ ಏನಿಲ್ಲ ಆರ್ ಎಚ್ ಇಲ್ಲ ಆರ್ ಬಿ ಸಿ ಇದೆ ಎ ಇದೆ ಬಟ್ ದರ್ ಇಸ್ ನೋ ಆರ್ ಎಚ್ ದೆನ್ ಪರ್ಸನ್ ಇಸ್ ಕಾಲ್ ಆಸ್ ಎ ನೆಗೆಟಿವ್ ಅವನನ್ನು ಏನಂತ ಕರೀತಾರೆ ಎ ನೆಗೆಟಿವ್ ಹಾಗೆ

ಪ್ಲಸ್ ಆರ್ ಎಚ್ ಆ್ಯಂಟಿಜೆನ್ ಸಾ ಇದ್ದರೆ ದ ಪರ್ಸನ್ ಈಸ್ ಕಾಲ್ಡ್ ಆ್ಯಸ್ ಎ ಬಿ ಪಾಸಿಟಿವ್ ಪರ್ಸನ್ ಅವನ ಬ್ಲಡ್ ಗ್ರೂಪ್ನ ಏನಂತ ಕರಿತೀವಿ ನಾವು ಎ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ ಅದೇ ಪರ್ಸನ್ ವಿದು ಆ್ಯಂಟಿಜನ್ ಎ ಇದೆ ಆ್ಯಂಟಿಜೆನ್ ಬಿ ಇದೆ ಆರ್ ಎಚ್ ಆ್ಯಂಟಿಜನ್ ಇಲ್ಲದೆ ಇದ್ರೆ ಅಂದರೆ ನೆಗೆಟಿವ್ ಆಗಿದ್ರೆ ದಟ್ ಪರ್ಸನ್ ಈಸ್ ಕಾಲ್ಡ್ ಆ್ಯಸ್ ಎ ಬಿ ನೆಗೆಟಿವ್ ಅವನನ್ನು ಎ ಬಿ ನೆಗೆಟಿವ್ ಅಂತ ಕರಿತೀವಿ ಹಾಗೆ ದ ಪರ್ಸನ್ ವಿದ ಬ್ಲಡ್ ಗ್ರೂಪ್ ಓ ಬ್ಲಡ್ ಗ್ರೂಪ್ ಓ ಇದ್ದರೆ ಇಲ್ಲಿ ಯಾವುದೇ ಆ್ಯಂಟಿಜೆನ್ ಅವನಲ್ಲಿ ಇರಲ್ಲ ಯಾವುದೇ ಆಂಟಿಜನ್ ಇರಲ್ಲ ಅಂದರೆ ಎ ಆ್ಯಂಟಿಜೆನ್ ಇಲ್ಲ ಬಿ ಆ್ಯಂಟಿಜೆನ್ ಇಲ್ಲ ಸಪೋಸ್ ಏನಾದರೂ ಆರ್ ಎಚ್ ಆ್ಯಂಟಿಜೆನ್ ಇದ್ದರೆ ದ ಪರ್ಸನ್ ಈಸ್ ಕೊಲ್ಯಾಸ್ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಓ ಇದೆ ಅವನಲ್ಲಿ ಆರ್ ಎಚ್ ಆ್ಯಂಟಿಜೆನ್ನು ಸಹ ಇಲ್ಲದೇ ಇದ್ದರೆ ದ ಪರ್ಸನ್ ಈಸ್ ಆಸ್ ಓ ನೆಗೆಟಿವ್ ಅಂತ ಕರಿತೀವಿ ಸೊ ಇನ್ ದಿಸ್ ವೇ ಹ್ಯೂಮನ್ ಬ್ಲಡ್ ಗ್ರೂಪಿಂಗ್ ಅಂತ ಬಂದಾಗ ABO blood grouping and RH blood grouping, and the Karithivi, These are the two different mechanism which involved in the human blood grouping. So, this is the person with RH positive, and this is the person is called as a RH negative. Here, A blood group, B blood group, AB blood group, and the O blood group, which plays an important role during the transfusion of the blood. Only our antigen amele, our antibody ide, ಟ್ರಾನ್ಸ್ಫ್ಯೂಷನ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಯಾವ ರೀತಿ ರೋಲ್ ಅನ್ನು ಪ್ಲೇ ಮಾಡ್ತದೆ ಇನ್ ದ ಸೇಮ್ ವೇ ದ ಆರ್ ಎಚ್ ಫ್ಯಾಕ್ಟರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ಟ್ರಾನ್ಸ್ಫ್ಯೂಷನ್ ಆಫ್ ದ ಬ್ಲಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಲ್ಲಿ ದಟ್ ಆರ್ ಎಚ್ ಫ್ಯಾಕ್ಟರ್ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಸೊ ಹಾಗಾದ್ರೆ ಈ ಆರ್ ಎಚ್ ಗೆ ಬಂದಾಗ ಯಾರು ಯಾರಿಗೆ ಬ್ಲಡ್ ಅನ್ನು ಡೊನೇಟ್ ಮಾಡಬಹುದು ಹಾಗೂ ಯಾರು ಯಾರಿಂದ ಬ್ಲಡ್ ಅನ್ನ ರಿಸೀವ್ ಮಾಡಬಹುದು ನೋಡಿದಾಗ ಹಿಯರ್ ದ ಪರ್ಸನ್ ವಿತ್ ಆರ್ ಎಚ್ ಪಾಸಿಟಿವ್ ಬ್ಲಡ್ ಗ್ರೂಪ್ ಇಲ್ಲಿ ಆರ್ ಎಚ್ ಪಾಸಿಟಿವ್ ಅಂತ ಬಂದಾಗ ಇರ್ರೆಸ್ಪೆಕ್ಟಿವ್ ಆಫ್ ದ ಎ ಬಿ ಓ ಬ್ಲಡ್ ಗ್ರೂಪ್ ಅವನ ಎ ಪಾಸಿಟಿವ್ ಬಿ ಪಾಸಿಟಿವ್ ಎ ಬಿ ಪಾಸಿಟಿವ್ ಓ ಪಾಸಿಟಿವ್ ಅದು ಬೇಕಾಗಿಲ್ಲ ಇಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಎ ಬಿ ಓ ಬ್ಲಡ್ ಗ್ರೂಪ್ ದ ಪರ್ಸನ್ ಇಸ್ ಆರ್ ಎಚ್ ಪಾಸಿಟಿವ್ ದ ಆರ್ ಎಚ್ ಪಾಸಿಟಿವ್ ಪರ್ಸನ್ ಕ್ಯಾನ್ ಡೊನೇಟ್ ಎಸ್ ಬ್ಲಡ್ ಟು ಆರ್ ಎಚ್ ಪಾಸಿಟಿವ್ ಪರ್ಸನ್ ಸೊ ಹಾಗಾದ್ರೆ ಪರ್ಸನ್ ಆರ್ ಎಚ್ ಪಾಸಿಟಿವ್ ಇರ್ತಾನೆ ಈ ಕ್ಯಾನ್ ಡೊನೇಟ್ ಇಸ್ ಬ್ಲಡ್ ಟು ಆರ್ ಎಚ್ ಪಾಸಿಟಿವ್ ಪರ್ಸನ್ ಅದೇ ದ ಪರ್ಸನ್ ಇಸ್ ಆರ್ ಎಚ್ ಪಾಸಿಟಿವ್ ಬಟ್ ಈಸ್ ನಾಟ್ ಏಬಲ್ ಟು ಡೊನೇಟ್ ಇಸ್ ಬ್ಲಡ್ ಟು ಆರ್ ಎಚ್ ನೆಗೆಟಿವ್ ಕೆನ್ ನಾಟ್ ಡೊನೇಟ್ ಬ್ಲಡ್ ಟು ಆರ್ ಎಚ್ ನೆಗೆಟಿವ್ ಯಾಕೆ ಆರ್ ಎಚ್ ನೆಗೆಟಿವ್ ಆಗಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂದರೆ ಕೊಡಬಹುದು ಕೊಟ್ರೆ ಏನಾಗುತ್ತೆ ಅಂತ ಹೇಳಿ ಏನಾಗುತ್ತೆ ನೋಡ್ತಾ ಹೋದಾಗ ಇನ್ ಆರ್ ಎಚ್ ಪಾಸಿಟಿವ್ ಪರ್ಸನ್ ದರ್ಸ್ ದ್ರೈನ್ಸ್ ಆಫ್ ಆಂಟಿಜನ್ ಕಾಲ್ ಆಸ್ ಆರ್ ಎಚ್ ಆಂಟಿಜನ್ ಕ್ಲಿಯರ್ ಇನ್ ಆರ್ ಎಚ್ ನೆಗೆಟಿವ್ ಪರ್ಸನ್ ದರ್ ಈಸ್ ನೋ ಆಂಟಿಜನ್ ವೆನ್ ಆರ್ ಎಚ್ ಪಾಸಿಟಿವ್ ಪರ್ಸನ್ ಡೊನೇಟ್ ಹಿಸ್ ಬ್ಲಡ್ ಟು ಆರ್ ಎಚ್ ನೆಗೆಟಿವ್ ಪರ್ಸನ್ ನೆನ್ಪಿರ್ಲಿ ಆರ್ ಎಚ್ ಪಾಸಿಟಿವ್ ಪರ್ಸನ್ ಅಲ್ಲಿ ಆರ್ ಎಚ್ ಆಂಟಿಜನ್ ಇದೆ ಆರ್ ಎಚ್ ನೆಗೆಟಿವ್ ಪರ್ಸನ್ ಅಲ್ಲಿ ಯಾವುದೇ ಆಂಟಿಜನ್ ಇಲ್ಲ ಆರ್ ಎಚ್ ಪಾಸಿಟಿವ್ ಪರ್ಸನ್ ತನ್ನ ಬ್ಲಡ್ ನ ಆರ್ ಎಚ್ ನೆಗೆಟಿವ್ ಅವನಿಗೆ ಡೊನೇಟ್ ಮಾಡಿದಾಗ ದಿಸ್ ಆಂಟಿಜನ್ ಎಂಟರ್ಸ್ ಇನ್ ಟು ದ ಬಾಡಿ ಆಫ್ ದ ಆರ್ ಎಚ್ ನೆಗೆಟಿವ್ ಪರ್ಸನ್ ಆರ್ ಎಚ್ ಆಂಟಿಜನ್ ನ್ಯೂಲಿ ಎಂಟರ್ ಎಂಟು ದಿ ಬ್ಲಡ್ ಆಫ್ ದಿ ಎಚ್ ನೆಗೆಟಿವ್ ಪರ್ಸನ್ ಅವನದಲ್ಲದ ಈಗ ಅವನ ಬಾಡಿಗೆ ಏನಾಗುತ್ತೆ ಎಂಟ್ರಿ ಆಗುತ್ತೆ ನಮ್ಮ ಬಾಡಿಯ ಸ್ಪೆಷಾಲಿಟಿ ಏನು ನೋಡ್ಕೊಳ್ತಾ ಹೋದಾಗ ಇಫ್ ಫೋರಿನ್ ಆ್ಯಂಟಿಜನ್ ವಿಚ್ ಎಂಟರ್ಸ್ ಇನ್ ಟು ಅವರ್ ಬಾಡಿ ಅವರ್ ಬಾಡಿ ಸ್ಟಾರ್ಟ್ಸ್ ಟು ಪ್ರೊಡ್ಯೂಸ್ ದ ಆ್ಯಂಟಿಬಾಡಿ ಅವರ್ ಬಾಡಿ ವಿಚ್ ಸ್ಟಾರ್ಸ್ ಟು ಪ್ರೊಡ್ಯೂಸ್ ದ ಆ್ಯಂಟಿಬಾಡಿ ಇಸ್ ದಟ್ ಪರ್ಟಿಕ್ಯುಲರ್ ಆಂಟಿಜನ್ ಯಾವ ಆ್ಯಂಟಿಜನ್ನು ನಮ್ಮ ದೇಹವನ್ನು ಪ್ರವೇಶ ಮಾಡಿದೆಯಲ್ಲ ಆ ಆಂಟಿಜನ್ ನಾಶ ಮಾಡಲಿಕ್ಕೆ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಈಗ ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ ಹಾಗಾದ್ರೆ ನಮ್ಮ ಬಾಡಿಗೆ ಈಗ ಎಂಟ್ರಿ ಆದ ಆಂಟಿಜೆನ್ ಯಾವುದು ಆರ್ ಎಚ್ ಆಂಟಿಜನ್ ಆರ್ ಎಚ್ ಆಂಟಿಜನ್ನ ನಾಶ ಮಾಡಲಿಕ್ಕೆ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವ ಆಂಟಿಬಾಡಿ ಯಾವ್ದು ಕೇಳಿದ್ರೆ ದಿಸ್ ಈಸ್ ಕಾಲ್ ಆಸ್ ಆಂಟಿ ಆರ್ ಎಚ್ ಆಂಟಿಬಾಡಿ ದಿಸ್ ಈಸ್ ಕಾಲ್ ಆಸ್ ಆಂಟಿ ಆರ್ ಎಚ್ ಆಂಟಿಬಾಡಿ ನಮ್ಗೆ ಇಲ್ಲಿ ಗೊತ್ತಿರಬೇಕಾಗಿದೆ ಏನೋ ಕೇಳಿದ್ರೆ ದಿಸ್ ಆಂಟಿ ಆರ್ ಎಚ್ ಆಂಟಿಬಾಡೀಸ್ ಆರ್ ನಾಟ್ ನ್ಯಾಚುರಲಿ ಫೌಂಡ್ ಒಬ್ಬ ವ್ಯಕ್ತಿ ಆರ್ ಎಚ್ ನೆಗೆಟಿವ್ ಆಗಿರ್ತಾನೆ ಅಥವಾ ವ್ಯಕ್ತಿ ಆರ್ ಎಚ್ ಪಾಸಿಟಿವ್ ಆಗಿರ್ತಾನೆ ಅವನು ಪಾಸಿಟಿವ್ ಆಗಿರಲಿ ಅವನ ಆರ್ ಎಚ್ ನೆಗೆಟಿವ್ ಆಗಿರಲಿ ಅವನ ಬಾಡಿಯಲ್ಲಿ ಈ ಆ್ಯಂಟಿ ಆರ್ ಎಚ್ ಆಂಟಿ ಬಾಡಿ ಎನ್ನುವಂಥದ್ದು ಮೊದಲೇ ಪ್ರೊಡ್ಯೂಸ್ ಆಗಿರಲ್ಲ ಇದು ಪ್ರೊಡ್ಯೂಸ್ ಆಗುವುದು ಯಾವಾಗ ಆರ್ ಎಚ್ ನೆಗೆಟಿವ್ ಪರ್ಸನ್ ಗೆ ಆರ್ ಎಚ್ ಪಾಸಿಟಿವ್ ಬ್ಲಡ್ ಅನ್ನು ಡೊನೇಟ್ ಮಾಡಿದಾಗ ಅವನ ಬಾಡಿಯಲ್ಲಿ ಆ ಆರ್ ಎಚ್ ಆಂಟಿಜನ್ ಗೆ ಅಪೋಸಿಟ್ ಆಗಿ ಆಂಟಿ ಆರ್ ಎಚ್ ಬಾಡಿ ಪ್ರೊಡ್ಯೂಸ್ ಆಗುತ್ತೆ ಒನ್ಸ್ ಅಗೈನ್ ಆ್ಯಂಟಿ ಆರ್ ಎಚ್ ಆ್ಯಂಟಿಬಾಡೀಸ್ ಆರ್ ನಾಟ್ ನ್ಯಾಚುರಲಿ ಫೌಂಡ್ ಆದ್ದರಿಂದ ನೆಗೆಟಿವ್ ಪರ್ಸನ್ ಕ್ಯಾನ್ ರಿಸೀವ್ಸ್ ದ ಬ್ಲಡ್ ಫ್ರಮ್ ದ ಆರ್ ಎಚ್ ಪಾಸಿಟಿವ್ ಈಗ ಆರ್ ಎಚ್ ಪಾಸಿಟಿವ್ ಅವನು ಆರ್ ಎಚ್ ನೆಗೆಟಿವ್ ಅನಿಗೆ ಒಂದ್ಸಲ ರಕ್ತವನ್ನು ಕೊಟ್ಟಿದ್ದಾನೆ ಅವನು ರಕ್ತವನ್ನು ತಗೋಬೇಕಾದ್ರೆ ಅವನ ಬಾಡಿಯಲ್ಲಿ ಮೊದಲೇ ಆರ್ ಎಚ್ ಆ್ಯಂಟಿಬಾಡಿ ಇರಲಿಲ್ಲ ಆಂಟಿ ಆರ್ ಎಚ್ ಆ್ಯಂಟಿಬಾಡಿ ಇರಲಿಲ್ಲ ರಕ್ತವನ್ನು ತಗೊಂಡಿದ್ದಾನೆ ತಗೊಂಡ ನಂತರ ಏನಾಗ್ತದೆ ಅವನ ಬಾಡಿ ಆ ಆ್ಯಂಟಿಜನ್ನ ಗುರುತಿಸಿ ಇಟ್ ಸ್ಟಾರ್ಟ್ಸ್ ಟು ಪ್ರೊಡ್ಯೂಸ್ ದ ಆ್ಯಂಟಿಬಾಡಿ ಬಟ್ ಇಟ್ ಕಾಸ್ ಅಸ್ ಡೆವಲಪ್ಮೆಂಟ್ ಆಫ್ ಆ್ಯಂಟಿ ಆರ್ ಎಚ್ ಆ್ಯಂಟಿಬಾಡಿ ಇನ್ ಇಸ್ ಬ್ಲಡ್ ಅವನ ಬ್ಲಡ್ ಅಲ್ಲಿ ಏನಾಗುತ್ತೆ ಆ್ಯಂಟಿ ಆರ್ ಎಚ್ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ ಬಟ್ ಡ್ಯೂರಿಂಗ್ ಅ ಸೆಕೆಂಡ್ ಟ್ರಾನ್ಸ್ಫ್ಯೂಷನ್ ಪುನಃ ನೆಕ್ಸ್ಟ್ ಇನ್ನೊಂದ್ಸಲ ಏನಾದರೂ ಅವನು ಆರ್ ಎಚ್ ಪಾಸಿಟಿವ್ ಪರ್ಸನ್ ಇಂದ ಆರ್ ಎಚ್ ನೆಗೆಟಿವ್ ಪರ್ಸನ್ ಬ್ಲಡ್ನ ತಗೊಂಡು ತಿಳ್ಕೊಳ್ಳಿ ಆಗ ಏನಾಗುತ್ತೆ ಇಲ್ಲಿ ಆರ್ ಎಚ್ ಆಂಟಿಜನ್ ಎಂಟ್ರಿ ಆಗುತ್ತೆ ಆರ್ ಎಚ್ ಆಂಟಿಜೆನ್ ಎಂಟ್ರಿ ಆದರೆ ಇವನ ಬಾಡಿಯಲ್ಲಿ ಈಗ ಆಲ್ರೆಡಿ ಪ್ರೊಡ್ಯೂಸ್ ಆಗಿರುವಂತಹ ಆಂಟಿ ಆರ್ ಎಚ್ ಆ್ಯಂಟಿಬಾಡಿ ಇದೆ బాడీ ఆల్ ప్రొడ్యూస్ ఆగి ఆంటీ ఆర్ ఎస్ ఆంటీబాడీ ఇది దిస్ ఆంటీఆర్ ఎంటీబాడి విచ్ ఇంటర్ ఆక్ట్స్ విద్ దిస్ ఆర్ ఎంటజన్ దిస్ ఆంటీ ఆర్ ఎచ్ ఆంటీబాడి విచ్ ఇంటరాక్ట్స్ విద్ దిస్ ఆంటీజన్ అండ్ రిజల్టింగ్ ఇన్ Agglutination or the clumping of the blood. It leads to agglutination and the clumping of the blood. So, a second transfusion of the Rh positive blood which causes agglutination or clumping of the blood. Other in the Rh group, any day it should be matched before transfusion. Not only A, B, O blood group matching, Rh matching is also very important during the transfusion of the blood. Therefore, ಆರ್ ಎಚ್ ಗ್ರೂಪಿಂಗ್ ಶುಡ್ ಬಿ ಮ್ಯಾಚ್ ಬಿಫೋರ್ ದ ಟ್ರಾನ್ಸ್ಫ್ಯೂಶನ್ ಸೊ ಇಲ್ಲಿ ನೆಕ್ಸ್ಟ್ ಕೇಸ್ ನೋಡ್ಕೊಳ್ತಾ ಹೋದಾಗ ದ ಪರ್ಸನ್ ಇಸ್ ಆರ್ ಎಚ್ ನೆಗೆಟಿವ್ ಈ ಕ್ಯಾನ್ ಡೊನೆಟ್ ಇಸ್ ಬ್ಲಡ್ ಟು ಆರ್ ಎಚ್ ನೆಗೆಟಿವ್ ಆರ್ ಎಚ್ ನೆಗೆಟಿವ್ ಅನ್ನು ಸಹ ಕೊಡಬಹುದು ಹಾಗೆ ಈ ಕ್ಯಾನ್ ಡೊನೆಟ್ ಇಸ್ ಬ್ಲಡ್ ಟು ಆರ್ ಎಚ್ ಪಾಸಿಟಿವ್ ಆರ್ ಎಚ್ ಪಾಸಿಟಿವ್ ಅನ್ನು ಕೊಡ್ಬೋದು ಯಾಕೆ ಕೇಳಿದ್ರೆ ಇವನ ಬ್ಲಡ್ ಅಲ್ಲಿ ಏನಿಲ್ಲ ಆ್ಯಂಟಿಜನ್ ಇಲ್ಲ ಆ್ಯಂಟಿಜನ್ ಇಲ್ಲ ಅಂದರೆ ಮುಗೀತು ಈ ಕ್ಯಾಂಟವನ್ ಇಸ್ ಬ್ಲಡ್ ಟು ಆರ್ ಎಚ್ ಪಾಸಿಟಿವ್ ಆರ್ ಆರ್ ಎಚ್ ನೆಗೆಟಿವ್ ಸಪೋಸ್ ಏನಾದರೂ ಅವನಲ್ಲಿ ಆ್ಯಂಟಿಜನ್ ಇದ್ರೆ ಯಾರಲ್ಲಿ ಆ್ಯಂಟಿಜನ್ ಇರುತ್ತೋ ಅವನಿಗೆ ಮಾತ್ರ ಕೊಡಬೇಕು ಆ್ಯಂಟಿಜನ್ ಇಲ್ಲದವನಿಗೆ ಕೊಟ್ಟಾಗ ಅವನ ಬಾಡಿಯಲ್ಲಿ ಈ ಆ್ಯಂಟಿಜನ್ನಿಗೆ ಅಪೋಸಿಟ್ ಆಗಿ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಆಂಟಿ ಆರ್ ಎಚ್ ಆ್ಯಂಟಿಬಾಡಿ ಅಂತ ಕರಿತೀವಿ

ಪರ್ಸನ್ನ ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾರೆ ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಆ ಬ್ಲಡ್ ಸ್ಯಾಂಪಲಲ್ಲಿ ಈಗ ನಾವು ನೋಡಬೇಕಾಗಿದ್ದೇನೋ ವೆದರ್ ಆರ್ ಎಚ್ ಆ್ಯಂಟಿಜೆನ್ ಇಸ್ ಪ್ರೆಸೆಂಟ್ ಆರ್ ನಾಟ್ ಟು ದಿಸ್ ಬ್ಲಡ್ ಆ್ಯಂಟಿ ಆರ್ ಎಚ್ ಆ್ಯಂಟಿಬಾಡಿ ಟು ದಿಸ್ ಬ್ಲಡ್ ಆ್ಯಂಟಿ ಆರ್ ಎಚ್ ಆ್ಯಂಟಿಬಾಡಿಯನ್ನು ಆ್ಯಡ್ ಮಾಡ್ತಾರೆ ಇಟ್ ಈಸ್ ಫ್ರೀಲಿ ಪ್ರಿಪೇರ್ಡ್ ಮೊದಲೇ ಪ್ರಿಪೇರ್ ಮಾಡಿರುವಂಥ ಆ್ಯಂಟಿಬಾಡಿ ಆ್ಯಂಟಿ ಆರ್ ಎಚ್ ಆ್ಯಂಟಿಬಾಡಿಯನ್ನು ಆ್ಯಡ್ ಮಾಡ್ತಾರೆ ದಿಸ್ ಇಸ್ ಕಾಲ್ಡ್ ಆಸ್ ಅ ಆ್ಯಂಟಿ ಡಿ ಆ್ಯಂಟಿಬಾಡಿ ಆಲ್ಸೋ ಕಾಲ್ಡ್ ಆಸ್ ಆಂಟಿ ಡಿ ಅಂತ ಕರೀತಾರೆ ಸೊ ಹಾಗಾದ್ರೆ ಬ್ಲಡ್ ಸ್ಯಾಂಪಲ್ ಇಸ್ ಕಲೆಕ್ಟೆಡ್ ಫ್ರಾಮ್ ದಟ್ ಪರ್ಸನ್ ಟು ದಟ್ ಬ್ಲಡ್ ಆಂಟಿ ಆರ್ ಎಚ್ ಆಂಟಿಬಾಡಿಯನ್ನು ಆಡ್ ಮಾಡ್ತಾರೆ ಇಫ್ ಟೇಕ್ಸ್ ಪ್ಲೇಸ್ ಇಲ್ಲಿ ಆಂಟಿ ಆರ್ ಎಚ್ ಅಂದ್ರೆ ಅರ್ಥ ಏನು ಹಿಯರ್ ದೇಸ್ ಆಫ್ ಆರ್ ಎಚ್ ಫ್ಯಾಕ್ಟರ್ ಇದೆ ಆರ್ ಎಚ್ ಆಂಟಿಜನ್ ಇದೆ ದೆನ್ ಪರ್ಸನ್ ಆರ್ ಪಾಸಿಟಿವ್ ಅವನನ್ನ ಏನಂತ ಕರೀತಾರೆ ಆರ್ ಎಚ್ ಪಾಸಿಟಿವ್ ಅಂತ ಕರೀತಾರೆ ಸೊ ಅವನ ಬ್ಲಡ್ ಗೆ ದಿಸ್ ಆ್ಯಂಟಿ ಆರ್ ಎಚ್ ಆಂಟಿಬಾಡಿಯನ್ನು ಹಾಕಿದಾಗ ಬ್ಲಡ್ ಕ್ಲಂಪ್ ಕ್ಲಂಪ್ ಆಗಲಿಲ್ಲ ಅಂದ್ರೆ ಏನು ದರ್ ಇಸ್ ನೋ ಆರ್ ಎಚ್ ಆಂಟಿಜೆನ್ ಇಯರ್ ಸೊ ದ ಪರ್ಸನ್ ಈಸ್ ಕಾಲ್ಡ್ ಆಸ್ ಆರ್ ಎಚ್ ನೆಗೆಟಿವ್ ಪರ್ಸನ್ ಅಂತ ಕರಿತೀವಿ ಇನ್ ದಿಸ್ ವೇ ದ ಆರ್ ಎಚ್ ಗ್ರೂಪ್ ಈಸ್ ಐಡೆಂಟಿಫೈಡ್ ಇನ್ ಪರ್ಸನ್ ಸೊ ಅದರಿಂದ ದಿಸ್ ಆರ್ ಎಚ್ ಗ್ರೂಪಿಂಗ್ ಶುಡ್ ಬಿ ಮ್ಯಾಚ್ಡ್ ಬಿಫೋರ್ ಟ್ರಾನ್ಸ್ಫ್ಯೂಷನ್ ಈ ಆರ್ ಎಚ್ ಗ್ರೂಪಿಂಗ್ ಏನಂತದ್ದು ಬ್ಲಡ್ ನ ಟ್ರಾನ್ಸ್ಫ್ಯೂಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನ ಏನ್ ಮಾಡುತ್ತೆ ಪ್ಲೇ ಮಾಡುತ್ತದೆ ಅಲಾಂಗ್ ವಿತ್ ದಿ ಎ ಬಿ ಓ ಬ್ಲಡ್ ಗ್ರೂಪಿಂಗ್ ಅಂತ ನೋಡ್ತೀವಿ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ನಾವು ನೋಡ್ಲಿಕ್ಕೆ ಇರುವಂತದ್ದು ಇನ್ಕಾಂಪ್ಯಾಟಿಬಿಲಿಟಿ ಇನ್ ದ ಆರ್ ಎಚ್ ಗ್ರೂಪಿಂಗ್ ಆರ್ ಎಚ್ ಗ್ರೂಪಿಂಗ್ ಅಲ್ಲಿ ಇನ್ಕಾಂಪ್ಯಾಟಿಬಿಲಿಟಿ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಸೊ ನಾವಿಲ್ಲಿ ನೋಡುವಂತ ಇನ್ಕಾಂಪ್ಯಾಬಿಲಿಟಿ ಯಾರಲ್ಲಿ ನೋಡಿದ್ರೆ ಆರ್ ಎಚ್ ಪಾಸಿಟಿವ್ ಮದರ್ ದ ಮದರ್ ಈಸ್ ಆರ್ ಎಚ್ ಪಾಸಿಟಿವ್ ದ ಮದರ್ ಈಸ್ Rh positive and fetus any day, Mogu in Belita irate and Fetus. The fetus any day, the fetus is RH negative. RH negative. So the Dayle, the mother is Rh positive and fetus is Rh negative. When Rh positive fetus which develops in the womb of the Rh negative mother. Clear here. ಮಗು ಏನಾಗಿರುತ್ತೆ ಆರ್ ಎಚ್ ನೆಗೆಟಿವ್ ಬ್ಲಡ್ ಗ್ರೂಪ್ ಅನ್ನ ಹೊಂದಿರುತ್ತದೆ ಮದರ್ ಏನಾಗಿರ್ತಾಳೆ ಸಾರಿ ಆರ್ ಎಚ್ ಪಾಸಿಟಿವ್ ಬ್ಲಡ್ ಗ್ರೂಪ್ ಅನ್ನ ಹೊಂದಿರ್ತಾರೆ ಮದರ್ ಆರ್ ಎಚ್ ನೆಗೆಟಿವ್ ಬ್ಲಡ್ ಗ್ರೂಪ್ ಅನ್ನ ಹೊಂದಿರ್ತಾಳೆ ಇಲ್ಲಿ ವೆನ್ ದ ಆರ್ ಎಚ್ ಪಾಸಿಟಿವ್ ಚೈಡ್ ಆರ್ ಫೀಟರ್ ವಿಚ್ ಗ್ರೋಸ್ ಇನ್ ದ ಉಂಬ್ ಆಫ್ ದ ಮದರ್ ಏನಾಗಿರುತ್ತೆ ದರ್ ಇಸ್ ಅ ಪ್ರೈನ್ಸ್ ಆಫ್ ಆರ್ ಎಚ್ ಆಂಟಿಜನ್ ಆ ಮಗುವಿನ ಬ್ಲಡ್ ಅಲ್ಲಿ ಆರ್ ಎಚ್ ಆಂಟಿಜನ್ ಇರುತ್ತೆ ನಮಗೆ ಗೊತ್ತಿರಬೇಕಾಗಿದ್ದೇನು ದೇರ್ ಇಸ್ ನೋ ಡೈರೆಕ್ಟ್ ಬ್ಲಡ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಫೀಟರ್ ಆ್ಯಂಡ್ ದ ಮದರ್ ತಾಯಿ ಮತ್ತೆ ಮಗುವಿನ ನಡುವೆ ಯಾವುದೇ ನೇರವಾದಂತಹ ರಕ್ತ ಸಂಪರ್ಕ ಇರಲ್ಲ ದರ್ ಇಸ್ ನೋ ಡೈರೆಕ್ಟ್ ಬ್ಲಡ್ ಕಾಂಟ್ಯಾಕ್ಟ್ ಹಾಗಾದ್ರೆ ನ್ಯೂಟ್ರಿಯನ್ಸ್ ಗಳು ಮದರಿಂದ ಗೆ ಹೇಗೆ ಬರುತ್ತೆ ಥ್ರೂ ಎ ಸ್ಟ್ರಕ್ಚರ್ ಕೊಳ ಪ್ಲಾಜೆಂಟಾ ಯಾರ ಮೂಲಕ ಬರುತ್ತೆ ಪ್ಲಾಜೆಂಟದ ಮೂಲಕ ಬರುತ್ತದೆ ಹಾಗೆ ಮಗುವಿನಲ್ಲಿ ಉತ್ಪತ್ತಿ ಅಂತ ವೇಸ್ಟ್ ಸಹ ತಾಯಿಯ ಮೂಲಕ ದೇಹದಿಂದ ಹೊರಗಡೆ ಆಗುತ್ತೆ ಥ್ರೂ ದ ಪ್ಲಾಜೆಂಟಾ ದ ಪ್ಲಾಜೆಂಟಾ ಇಸ್ ದ ಫಿಸಿಯೋಲಾಜಿಕಲ್ ಕನೆಕ್ಷನ್ ಬಿಟ್ವೀನ್ ದ ಫೀಟಸ್ ಅಂಡ್ ದ ಮದರ್ ತಾಯಿ ಮತ್ತೆ ಮಗು ಏನಿದೆ ಅವುಗಳನ್ನ ಕನೆಕ್ಟ್ ಮಾಡುವಂತ ಒಂದು ಕನೆಕ್ಷನ್ ಫಿಸಿಯೋಲಾಜಿಕಲ್ ಕನೆಕ್ಷನ್ ಗೆ ನಾವು ಏನಂತ ಕರಿತೀವಿ ಪ್ಲಾಸ್ಟಾ ಅಂತ ಕರಿತೀವಿ ಇಲ್ಲಿ ನಮ್ಗೆ ಗೊತ್ತಾಗಿರ್ಬೇಕಾಗಿದ್ದೇನು ಆಂಟಿಜೆನ್ ಏನಿರುತ್ತೆ ಮಗುವಿನ ಬಾಡಿಯಲ್ಲಿ ಇಸ್ ನಾಟ್ ಎಂಟರಿಂಗ್ ಇನ್ ಟು ದ ಎಚ್ ನೆಗೆಟಿವ್ ಬ್ಲಡ್ ಆಫ್ ದ ಮದರ್ ಯಾಕೆ ನಾವು ನೋಡ್ಕೊಳ್ತಾ ಹೋದಾಗ ಇಲ್ಲಿ ಪ್ಲಾಜೆಂಟಾ ಇಸ್ ನಾಟ್ ಟ್ರಾನ್ಸ್ಪೋರ್ಟ್ ಆರ್ ಇಟ್ ಈಸ್ ಇಂಪರ್ಮಿಯೇಬಲ್ ಟು ದಿಸ್ ಆ್ಯಂಟಿಜನ್ ಆ್ಯಂಟಿಜನ್ ನ ತನ್ನ ಮೂಲಕ ಪಾಸ್ ಆಗಲಿಕ್ಕೆ ಬಿಡಲ್ಲ ಕೆಲವು ಸಲ ಏನಾಗ್ತದೆ ಡ್ಯೂರಿಂಗ್ ಇಲ್ಲಿ ಇನಿಷಿಯಲ್ ಕಂಡೀಷನ್ ಏನು ಪ್ರಾಬ್ಲಮ್ ಇರಲ್ಲ ಈ ಕಂಡೀಷನ್ ಇರ್ತದೆ ನೆಕ್ಸ್ಟ್ ಡ್ಯೂರಿಂಗ್ ದ ಪಾರ್ಚುರೇಷನ್ ಹೆರಿಗೆಯ ಸಂದರ್ಭದಲ್ಲಿ ದರ್ ಮೇ ಬಿ ಮಿಕ್ಸಿಂಗ್ ಅಪ್ ಆಫ್ ದಿ ಬ್ಲಡ್ ಆಫ್ ದ ಮದರ್ ಅಂಡ್ ದ ಫೀಟಸ್ ಅಂದ್ರೆ ಮಗುವಿನ ರಕ್ತ ತಾಯಿಯ ರಕ್ತದ ಸಂಪರ್ಕಕ್ಕೆ ಬರುವಂತ ಚಾನ್ಸಸ್ ಇರುತ್ತೆ ಅಂಡರ್ ಸಚ್ ಕಂಡೀಷನ್ ದ ಸಮ್ ಅಮೌಂಟ್ ಆಫ್ ದ ಆರ್ ಎಚ್ ಆಂಟಿಜನ್ ಎಂಟರ್ಸ್ ಇಂಟು ದಿ ಬ್ಲಡ್ ಆಫ್ ದಿ ಆರ್ ಎಚ್ ನೆಗೆಟಿವ್ ಮದರ್ ಮದರ್ ಆರ್ ಎಚ್ ನೆಗೆಟಿವ್ ಆಗಿದ್ದಾಳೆ ಹೆರಿಗೆ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಮಗುವಿನ ರಕ್ತ ತಾಯಿಯ ರಕ್ತ ಜೊತೆಗೆ ಕಾಂಟ್ಯಾಕ್ಟ್ ಆದಾಗ ಮಗುವಿನ ದೇಹದಲ್ಲಿರುವ ರಕ್ತದಲ್ಲಿರುವಂಥ ಆರ್ ಎಚ್ ಆಂಟಿಜೆನ್ ಎಂಟರ್ಸ್ ಇಂಟು ದಿ ದ ಬ್ಲಡ್ ಆಫ್ ದಿ ಆರ್ ಎಚ್ ನೆಗೆಟಿವ್ ಮದರ್ ಸೊ ಆಗ ಇಟ್ ಲೀಸ್ಟ್ ವೇ ಕಂಡೀಷನ್ ಅವಾಗ ಏನಾಗುತ್ತೆ ನೋಡ್ಕೊಳ್ತಾ ಹೋದಾಗ ಇನ್ ಸಚ್ ಕಂಡೀಷನ್ ದ ಏನು ದ ಆರ್ ಬಿ ಸಿ ಏನಾಗಿರ್ತದೆ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ఫీటస్ ఫీటస్ న ఆర్బిసి వరభా ఆన్ తా గర్భవ గర్భవన దాట్కొ విచ్ అంటూ ద బ్లడ్ హియర్ ఇట్ ఇస్ అన్ ఆర్ ఎస్ ఇన్కాంప్యాటెబిలిటీ ಬಿಟ್ವೀನ್ ದ ಆರ್ ಎಚ್ ನೆಗೆಟಿವ್ ಬ್ಲಡ್ ಆಫ್ ಎ ಪ್ರೆಗ್ನೆಂಟ್ ಮದರ್ ಅಂಡ್ ಆರ್ ಎಚ್ ಪಾಸಿಟಿವ್ ಬ್ಲಡ್ ಆಫ್ ದ ಫೀಟಸ್ ಆಗ ಮಗುವಿನಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಂಡುಬರುತ್ತೆ ಅಂಡ್ ದಟ್ ಕಂಡೀಷನ್ ಇಸ್ ಕಾಲ್ ಆಸ್ ಅರಿತ್ರೋ ಬ್ಲಾಸ್ಟೋಸಿಸ್ ಫಿಟಾಲಿಸ್ ಅದನ್ನ ನಾವೇನಂತ ಕರಿತೀವಿ ಅರಿತ್ರೋ ಬ್ಲಾಸ್ಟೋಸಿಸ್ ಫಿಟಾಲಿಸ್ ಹಾಗಾದ್ರೆ ಅರಿತ್ರೋ ಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂದ್ರೆ ದ ಅರಿತ್ರೋ ಬ್ಲಾಸ್ಟೋಸಿಸ್ ಫೀಟಾಲಿಸ್ ಇಸ್ ಅನ್ ಆರ್ ಎಚ್ ಇನ್ಕಾಂಪ್ಯಾಟಿಲಿಟಿ ಬಿಟ್ವೀನ್ ಆರ್ ಎಚ್ ಇನ್ ಕಾಂಪ್ಯಾಟಾಬಿಲಿಟಿ ಬಿಟ್ವೀನ್

బట్ అట్ ద టైమ్ ఆఫ్ ద డెలివరీ దర్ ఇస్ ఏ పాజిబిలిటీ ఆఫ్ ఎక్స్పోజర్ ఆఫ్ ద మెటర్నల్ బ్లడ్ పాజిబిలిటీ ఆఫ్ ఎక్స్పోజర్ ఆఫ్ ద మెటర్నల్ బ్లడ్ టు ద స్మాల్ అమౌంట్ ఆఫ్ ద ఆర్ఎస్ పాజిటివ్ బ్లడ్ ఫ్రమ్ ద ఫీటస్ మిక్స్ ఛాన్సెస్ ఆగ చాన్సస్ ఇంత దిస్ ఇండ్యూసెస్ ద ఫార్మేషన్ ఆఫ్ యాంటీబాడీ ఇన్ ద మెటర్నల్ బ్లడ్ యవగా మగవిన ఆర్బిసి వర భార ఎ ఆంటీజన్ తాయ బ్లడ్ సేర్కొతే ಬಾಡಿ ಪ್ರೊಡ್ಯೂಸ್ ಆಗುತ್ತೆ ದಟ್ ಈಸ್ ಆಸ್ ಆ್ಯಂಟಿ ಆರ್ ಎಚ್ ಬಾಡಿ ಆ್ಯಂಟಿ ಆರ್ ಎಚ್ ಆ್ಯಂಟಿಬಾಡಿ ಇದು ಹೇಗೆ ಕೇಳಿದ್ರೆ ನಾವು ಆಗ ಹೇಳಿದ್ವಲ್ಲ ಆರ್ ಎಚ್ ಪಾಸಿಟಿವ್ ಪರ್ಸನ್ನ ಬ್ಲಡ್ನ ಆರ್ ಎಚ್ ನೆಗೆಟಿವ್ನಿಗೆ ಕೊಟ್ಟಾಗ ಏನಾಗುತ್ತೆ ಇನಿಷಿಯಲಿ ಬ್ಲಡ್ ಅನ್ನು ತಗೊಳ್ತಾನೆ ಏನು ಸಮಸ್ಯೆ ಆಗಲ್ಲ ತಗೊಂಡ ನಂತರ ಅವನ ಬಾಡಿಯಲ್ಲಿ ಆ್ಯಂಟಿ ಆರ್ ಎಚ್ ಬಾಡಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಇನ್ ದ ಸೇಮ್ ವೇ ದ ಮದರ್ಸ್ ಬ್ಲಡ್ ವಿಚ್ ಸ್ಟಾರ್ಟ್ಸ್ ಟು ಪ್ರೊಡ್ಯೂಸ್ ದ ಆ್ಯಂಟಿಬಾಡೀಸ್ ದಟ್ ಈಸ್ ಆಸ್ ಆ್ಯಂಟಿ ಆರ್ ಎಚ್ ಬಾಡಿ ಸೊ ದಿಸ್ ಇಂಡ್ಯೂಸಸ್ ದ

ಆ್ಯಂಟಿಬಾಡಿ ಏನಿದಾವೆ ಅದು ಪ್ಲಾಜೆಂಟವನ್ನು ದಾಟ್ಕೊಂಡು ಏನಾಗ್ತದೆ ವಿಚ್ ಎಂಟರ್ಸ್ ಇಂಟು ದಿ ಬ್ಲಡ್ ಆಫ್ ದ ಫೀಟಸ್ ಇಲ್ಲಿ ಆರ್ ಎಚ್ ಆಂಟಿಬಾಡಿ ಏನಿದಾವಲ್ಲ ದಿಸ್ ಆ್ಯಂಟಿಬಾಡಿ ಎಂಟರ್ಸ್ ಇಂಟು ದ ಬ್ಲಡ್ ಆಫ್ ದ ಫೀಟಸ್ ಥ್ರೂ ದ ಪ್ಲಾಜೆಂಟಾ ಬಂದು ಸುಮ್ನೆ ಇರಲ್ಲ ಆ್ಯಂಡ್ ದಿಸ್ ಆ್ಯಂಟಿಬಾಡಿ ಡೆಸ್ಟ್ರಾಯ್ ದ ಆರ್ ಬಿ ಸಿ ಆಫ್ ದ ಫೀಟಸ್ ಆ ಫೀಟಸ್ನ ಆರ್ ಬಿ ಸಿ ಏನ್ ಮಾಡುತ್ತೆ ಡೆಸ್ಟ್ರಾಯ್ ಮಾಡ್ತದೆ ಡೆಸ್ಟ್ರಾಯ್ ಮಾಡಿದ್ರೆ ಆರ್ ಬಿ ಸಿ ಎಲ್ಲ ಬ್ರೇಕ್ ಡೌನ್ ಆಗುತ್ತೆ ಏನಾಗುತ್ತೆ ಆರ್ ಬಿ ಸಿ ಬ್ರೇಕ್ ಡೌನ್ ಆಗುತ್ತೆ ಆ್ಯಂಡ್ ಬ್ರೇಕಿಂಗ್ ಡೌನ್ ಆಫ್ ದ ಆರ್ ಬಿ ಸಿ ಈಸ್ ಕೊಲಾಸ್ అరిత్రో బ్లాస్టోస్ ఫీటాలీస్ ఈ కండీషన్ అరిత్రో బ్లాస్టోసీస్ ఫీటాలీస్ అంత కరీతీ మగువిన ఆర్బిసి డ్యామేజ్ టు అనిమీయా ఆర్బిసి డ్యామేజ్ అయితే అందరే హిమోగ్లోబిన్ డ్యామేజ్ టు కండిషన్ కాల్డ్ యాస్ కండీషన్ అండ్ ఇట్ మే ఆల్సో లీడ్స్ టు జాన్ టు ద బేబీ అండ్ దిస్ కండిషన్ ఇస్ కాల్డ్ కొస్ అరిస్టోసీస్ ఫీటాలిస్ సో ಎರಿಥ್ರೋ ಅರಿಥೋಬ್ಲಸ್ಟೋಸಿಸ್ ಫಿಟಾಲಿಸ್ ಯಾಕೆ ಬರುತ್ತೆ ನೋಡ್ಕೊಳ್ತಾ ಹೋದಾಗ ಇನ್ಕಾಂಪಿಲಿಟಿ ಆಫ್ ದ ಬ್ಲಡ್ ಗ್ರೂಪ್ ಬಿಟ್ವೀನ್ ದ ಪ್ರೆಗ್ನೆಂಟ್ ಮದರ್ ಅರ್ ಫೀಟಸ್ ಆರ್ ದ ಚೈಲ್ಡ್ ಮಗು ಪಾಸಿಟಿವ್ ಆಗಿದ್ದು ಆರ್ ಎಚ್ ಪಾಸಿಟಿವ್ ಆಗಿದ್ದು ತಾಯಿ ಆರ್ ಎಚ್ ನೆಗೆಟಿವ್ ಆಗಿದ್ದಾಗ ಕಂಡು ಬರುವ ಸಮಸ್ಯೆ ಯಾವುದು ಕೇಳಿದ್ರೆ ಅರಿತ್ರೋಬ್ಲಾಸ್ಟೋಸಿಸ್ ಫೀಟಿಸ್ ದ ಅರಿತ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹಿಮೋಲಿಟಿಕ್ ಡಿಸೀಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ Hemolytic disease in newborn. It is also called as hemolytic disease in newborn. Simply, it is called as HDN. Hemolytic disease in newborn or ಎಚ್ ಡಿ ಎನ್ ಅಂತ ಕರಿತೀವಿ ಸೊ ದಿಸ್ ಇಸ್ ಅಬೌಟ್ ದಿ ಎರಿಥ್ರೋ ಬ್ಲಾಸ್ಟೋಸಿಸ್ ಫಿಟಾಲಿಸ್ ಸೊ ಇದನ್ನ ನೋಡ್ಕೊಂಡಾಗ ನಮಗೆ ಗೊತ್ತಾಗಿರಬೇಕಾಗಿದ್ದೇನು ನೋಡಿದ್ರೆ ದ ಆರ್ ಎಚ್ ಗ್ರೂಪಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ಟ್ರಾನ್ಸ್ಫ್ಯೂಷನ್ ಆಫ್ ದ ಬ್ಲಡ್ ನಾಟ್ ಓನ್ಲಿ ಡ್ಯೂರಿಂಗ್ ದ ಟ್ರಾನ್ಸ್ಫ್ಯೂಷನ್ ಆಫ್ ದ ಬ್ಲಡ್ ಇಟ್ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮದರ್ ಅಂಡ್ ದ ಚೈಲ್ಡ್ ಹಾಗಾದ್ರೆ ಈ ಎರಿಥೋ ಬ್ಲಾಸ್ಟೋಸಿಸ್ ನ ಅವಾಯ್ಡ್ ಮಾಡಲಿಕ್ಕಾಗಲ್ವಾ ಅಂದ್ರೆ ಆರ್ ಎಚ್ ನೆಗೆಟಿವ್ ತಾಯಿಯ ಗರ್ಭದಲ್ಲಿ ಆರ್ ಎಚ್ ಮಗು ಬೆಳಿಲೇಬಾರ್ದ ಬೆಳಿಬಹುದು ನೆಕ್ಸ್ಟ್ ಹಾಗಾದ್ರೆ ಅವಳು ಪ್ರೆಗ್ನೆಂಟ್ ಆಗ್ಲಿಕ್ಕಿಲ್ವಾ ಆಗ್ಬಹುದು ಏನ್ ಮಾಡ್ಬೇಕು ಇಲ್ಲಿ ದಿಸ್ ಎರಿಥ್ರೋ ಬ್ಲಾಸ್ಟೋಸಿಸ್ ಅರಿಥಾಸ್ಟೋಸಿಸ್ ಕ್ಯಾನ್ ಬಿ ಅವಾಯ್ಡೆಡ್ ಬೈ ಅಡ್ಮಿನಿಸ್ಟ್ರೇಟಿಂಗ್ ಇಂಜೆಕ್ಷನ್ ಆಸ್ ಆಂಟಿ ಆರ್ ಎಚ್ ಆಂಟಿಬಾಡಿ ಇಂಜೆಕ್ಷನ್ ದಟ್ ಇಂಜೆಕ್ಷನ್ ಇಸ್ ಆಸ್ ಆಂಟಿ ಆರ್ ಎಚ್ ಆಂಟಿಬಾಡಿ ಹಾಗಾದ್ರೆ ಆ್ಯಂಟಿ ಆರ್ ಎಚ್ ಆ್ಯಂಟಿಬಾಡಿಯನ್ನು ಇಂಜೆಕ್ಟ್ ಮಾಡ್ತಾರೆ ಅಡ್ಮಿನಿಸ್ಟ್ರೇಟ್ ಮಾಡ್ತಾರೆ ಯಾರಿಗೆ ಟು ದ ಮದರ್ ಯಾವಾಗ ಇಮಿಡಿಯೇಟ್ಲಿ ಆಫ್ಟರ್ ದ ಡೆಲಿವರಿ ಆಫ್ ದ ಫಸ್ಟ್ ಚೈಲ್ಡ್ ಇಮಿಡಿಯೇಟ್ಲಿ ಆಫ್ಟರ್ ದ ಡೆಲಿವರಿ ಆಫ್ ದ ಫಸ್ಟ್ ಚೈಲ್ಡ್ ಮೊದಲ ಮಗುವನ್ನು ಹೆತ್ತ ತಕ್ಷಣವೇ ಯಾಕೆ ಆ ಟೈಮಲ್ಲಿ ಏನಾಗಿರುತ್ತೆ ಅವಳ ಬಾಡಿನಲ್ಲಿ ಆಂಟಿಬಾಡಿ ಪ್ರೊಡ್ಯೂಸ್ ಆಗಲಿಕ್ಕೆ ಶುರು ಮಾಡ್ತದೆ ಈಗ ನಾವು ಏನು ಮಾಡಬೇಕು ಆ ಬಾಡಿಗೆ ಎಂಟ್ರಿ ಆದಂತಹ ಆ್ಯಂಟಿಜನ್ನು ಆಂಟಿಬಾಡಿಯನ್ನು ಪ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲೇ we have to destroy the antigen we have to destroy the rh positive antigen in the blood of the mother before it starts to produce the antibody antibody na produce madokinta modalu uh, a antigen na destroy the anti rh antibody na to the mother's blood These anti rh antibodies are available with a commercial name called as ಇಟ್ ಈಸ್ ಕಾಲ್ಡ್ ಆಸ್ ರೋಗ್ಯಾಮ್ ಅಂತ ಕರೀತಾರೆ ಇಟ್ ಈಸ್ ಕಮರ್ಷಿಯಲಿ ಕಾಲ್ಡ್ ಆಸ್ ರೋಗ್ಯಾಮ್ ದ ರೋಗ್ಯಾಮ್ ಇಸ್ ಆಂಟಿ ಆರ್ ಎಚ್ ಆಂಟಿಬಾಡಿಯನ್ನು ಹೊಂದಿರುವಂತ ಮೆಡಿಸಿ ಮೆಡಿಸಿನ್ ಇಟ್ ಈಸ್ ಯೂಸ್ ಟು ಟ್ರೀಟ್ ದ ಅರಿಥೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅರಿಥ್ರೋಬ್ಲಾಸ್ಟೋಸಿಸ್ ನ ಟ್ರೀಟ್ ಮಾಡಲಿಕ್ಕೆ ಬಳಸುವಂತದ್ದು ಆಗಿರುತ್ತದೆ ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಅನದರ್ ಕಾಂಪೊನೆಂಟ್ ಆಫ್ ಅವರ್ ಸರ್ಕ್ಯುಲೇಟರಿ ಸಿಸ್ಟಮ್ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅದನ್ನ ನಾವು ಬ್ಲಡ್ ವೆಸಲ್ಸ್ ಅಂತ ಕರಿತೀವಿ ಬ್ಲಡ್ ವೆಸಲ್ಸ್ ಆರ್ ಬೇಸಿಕಲಿ ಡಿವೈಡ್ ಟು ತ್ರೀ ಟೈಪ್ಸ್ ಆರ್ಟ್ರೀಸ್ ಅಂತ ಕರೀತೀವಿ ವೈನ್ಸ್ ಆಸ್ ವೆಲ್ ಆಸ್ ಕೆಪ್ಯುಲರಿಸ್ ಆರ್ಟ್ರೀಸ್ ಇದೆ ವೈನ್ಸ್ ಇದೆ ಕ್ಯಾಪಿಲರಿಸ್ ಸೊ ದಿಸ್ ಆರ್ ದಿ ಆರ್ಟ್ರೀಸ್ ಆ್ಯಂಡ್ ದಿಸ್ ಇಸ್ ದಿ ವೈನ್ಸ್ ಅಂಡ್ ದಿಸ್ ಇಸ್ ದಿ ಕೆಪ್ಯುಲರಿಸ್ ಸೊ ಅಪಧಮನಿಗಳು ಅಂತ ಕರಿತೀವಿ ಸೊ ವೈನ್ಸ್ ಆರ್ ಕಾಲ್ಡ್ ಆಸ್ ಅಭಿಧಮನಿ ಅಂಡ್ ದ ಕ್ಯಾಪ್ಯುಲರಿಸ್ ಸೊ ಬ್ಲಡ್ ವೆಸಲ್ಸ್ ಅಲ್ಲಿ ತ್ರೀ ಟೈಪ್ಸ್

ದ ವಿಚ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ ಆಮ್ಲಜನಕ ಸಹಿತ ರಕ್ತವನ್ನು ಅಪಧಮನಿ ಕೊಂಡೊಯ್ತದೆ ಅದಕ್ಕೊಂದು ಎಕ್ಸೆಪ್ಷನ್ ಇದೆ ಎಕ್ಸೆಪ್ಷನ್ ಈಸ್ ಪಲ್ಮನರಿ ಆರ್ಟರಿ ಮುಂದೆ ನಾವು ಹಾರ್ಟ್ ನ ಸ್ಟ್ರಕ್ಚರ್ ನೋಡಬೇಕಾದ್ರೆ ಈ ಪಲ್ಮನರಿ ಆರ್ಟರಿ ಎಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ ಸೊ ಪಲ್ಮನರಿ ಆರ್ಟರಿ ದ ಪಲ್ಮನರಿ ಆರ್ಟರಿ ವಿಚ್ ಕ್ಯಾರೀಸ್ ಡಿ ಆಕ್ಸಿಜನೇಟೆಡ್ ಬ್ಲಡ್ ದ ಪಲ್ಮನರಿ ಆರ್ಟರಿ ವಿಚ್ ಕ್ಯಾರೀಸ್ ಡಿ ಆಕ್ಸಿಜನೇಟೆಡ್ ಬ್ಲಡ್ ಅಪಾರ್ಟ್ ಫ್ರಮ್ ದಟ್ ಆಲ್ ಅದರ್ ಆರ್ಟ್ರೀಸ್ ವಿಚ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಮಾಮೂಲಾಗಿ ಈ ಆರ್ಟ್ರಿ ರಕ್ತವನ್ನ ಎಲ್ಲಿಂದ ಎಲ್ಲಿಗೆ ತಗೊಂಡು ಬರುತ್ತೆ ನಮ್ಗೆ ಗೊತ್ತಾಗುತ್ತೆ ಏನು ಆರ್ಟ್ರೀಸ್ ವಿಚ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಂದ ಎಲ್ಲಿ ಹೋಗಬೇಕು ದ ಬ್ಲಡ್ ಇಸ್ ಪಂಪ್ ಬೈ ದ ಹಾರ್ಟ್ ದಕ್ಸಿಜನೇಟೆಡ್ ಆಕ್ಸಿಜನೇಟೆಡ್ ಬ್ಲಡ್ ಪಂಪ್ ಬೈ ದ ಹಾರ್ಟ್ ಇಟ್ ಈಸ್ ಟು ಬಿ ಸಪ್ಲೈಡ್ ಟು ದಿ ಬಾಡಿ ಪಾರ್ಟ್ಸ್ ಮೀನ್ಸ್ ಟಿಶ್ಯೂಸ್ ದೇ ಕ್ಯಾರಿ ದ ಬ್ಲಡ್ ಫ್ರಮ್ ಹಾರ್ಟ್ ಟು ದ ಅದರ್ ಟಿಶ್ಯೂಸ್ ಹಾರ್ಟ್ ಪಂಪ್ ಮಾಡಿರುವಂತ ಆಕ್ಸಿಜನೇಟ್ ಬ್ಲಡ್ ನ ದೇಹದ ಎಲ್ಲ ಕಡೆಗೆ ಸಪ್ಲೈ ಮಾಡುವಂತಹ ಕೆಲಸವನ್ನ ಈ ಆರ್ಟ್ರೀಸ್ ಮಾಡ್ತದೆ ಸೊ ಅದರಿಂದ ದೇ ಕ್ಯಾರಿ ಬ್ಲಡ್ ಫ್ರಾಮ್ ಹಾರ್ಟ್ ಟು ಅದರ್ ಟಿಶ್ಯೂಸ್ ದೇ ಕಂಟೈನ್ ಆಕ್ಸಿಜನೇಟೆಡ್ ಬ್ಲಡ್ ನೆಕ್ಸ್ಟ್ ದಿಸ್ ಆರ್ಟ್ರೀಸ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಆರ್ಟ್ರಿ ಆರ್ಟ್ರಿ ಮುಂದೆ ಹೋಗ್ತಾ ಏನಾಗುತ್ತೆ ಇಟ್ ಇಸ್ ಬ್ರಾಂಚ್ಡ್ ಇನ್ ಟು ಬ್ರಾಂಚಸ್ ಇಟ್ ಇಸ್ ಬ್ರಾಂಚಡ್ ಇಂಟು ಬ್ರಾಂಚಸ್ ದ ಬ್ರಾಂಚಸ್ ಆಫ್ ದ ಆರ್ಟರಿ ಈಸ್ ಕಾಲ್ಡ್ ಆಸ್ ಆರ್ಟರಿಯೋಲ್ ಸೊ ದೇಹದ ಎಲ್ಲಾ ಕಡೆಗೂ ಆಗಿ ಮುಂದುವರಿಯಲ್ಲ ಸಣ್ಣ ಸಣ್ಣ ಬ್ರಾಂಚ್ ಮಾಡ್ಕೊಳ್ತಾ ಹೋಗುತ್ತೆ ದ ಬ್ರಾಂಚಸ್ ಆಫ್ ದ ಆರ್ಟರಿ ಆರ್ ಆಸ್ ಆರ್ಟರಿಯೋಲ್ ಇಲ್ಲಿ ಕಾಣಿಸ್ತಾ ಇದೆ ದಿಸ್ ಇಸ್ ದ ಆರ್ಟ್ರಿ ಮುಂದೆ ಹೋಗ್ತಾ ಆರ್ಟ್ರೀಸ್ ಆರ್ ವಿದ್ರಾಂಚಸ್ ದ ಬ್ರಾಂಚಸ್ ಆಫ್ ದ ಆರ್ಟರಿ ಇಸ್ ಕೊಲಾಸ್ ಆರ್ಟರಿಯೋಲ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಆರ್ಟ್ರೀಸ್ Physiologically it is made up of three important layers. So structurally it is made up of three important layers: outer layer, middle layer, and inner layer. There is a presence of three layers here. The inner layer is called as tunica intima. The inner layer of the artery. Artery is with the three wall layers. The inner layer is called as tunica intima.

external So arteries are made up of three wall layers. The tinica intima is the innermost layer and it is made up of a squamous epithelium. It is made up of squamous epithelium. It is made up of squamous epithelium. Here it is called squamous endothelium on the TV. Endothelium under no epithelial cells when, which is present in the wall of the blood vessel. Epithelial cell, which is present in the wall of the blood vessel, is called as endothelium. So, the squamous endothelium, which is present in tunica intima, the middle layer, is very thick layer, and it is made up of muscle, especially smooth muscles. The tunica intima is made up of smooth muscle. Middle layer, it is made up of smooth muscle. It is made up of smooth muscle. And it is also made up of elastic fibers today. And outermost layer here, this is the outermost layer, tunica externa. It is made up of fibrous connective tissue with collagen fibers. The tunica externa is the outermost layer, it is made up of fibrous connective tissue with collagen fibers fibrous connective tissue with the collagen fiber in the ondirtade so this is about the structure of the arteries so arteries have three wall layers tunica intima tunica media and the tunica externa the arteries which carries oxygenated blood from the heart to different body parts and ಒಂದು ಎಕ್ಸೆಪ್ಷನ್ ಇದೆ ಹಾಗಾದ್ರೆ ಎಲ್ಲವೂ ಸಹ ಆಕ್ಸರ್ ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತಾ ನೋಡಿದ್ರೆ ಎಕ್ಸೆಪ್ಷನ್ ಯಾವ್ದು ನೋಡಿದ್ರೆ ಇಟ್ ಇಸ್ ಪಲ್ಮನರಿ ಆರ್ಟರಿ ಸೊ ದಿಸ್ ಇಸ್ ಆಲ್ ಅಬೌಟ್